ಬಹಳಷ್ಟು ಜನಕ್ಕೆ ನಿಮ್ಮ ಮತ್ತೆ ಪವನ್ ಅವರು ಲವ್ ಸ್ಟೋರಿ ಹೇಗೆ ಬಂತು ಅನ್ನೋದು ಒಂದು ಕ್ಯೂರಿಯಾಸಿಟಿ ಇದೆ, ಅದ್ರ ಬಗ್ಗೆ ಏನಾದರೂ ಕೇಳ್ಬೋದಾ? ಹೇಳ್ಬೋದು. ಲವ್ ಸ್ಟೋರಿ ಅನ್ನೋಗಿಂತ ಏನಾಗೋಯ್ತು, ನಾನು ಅದೇ ನನ್ನ ಕಾಫಿ ತೋಟ ರಿಲೀಸಲ್ಲಿ, ಆ್ಯಂಡ್ ನನಗೆ ಅದು ಫಸ್ಟ್ ರಿಲೀಸ್ ಆಗಿತ್ತು. ಕಾಫಿ ತೋಟ ವಾಸ್ ಮೈ ಫಸ್ಟ್ ರಿಲೀಸ್ ಸಿನಿಮಾ, ಆ್ಯಸ್ ಇನ್ ಸಿನಿಮಾ 2018 ರಿಲೀಸ್ ಅದು, ಅಲ್ಲ ಅಲ್ಲ 2017 ರಿಲೀಸ್, 2017 ರಿಲೀಸು. ನಾನು ನನ್ನ ಏನಂತಾರೆ, ಸಿ ಐ ವಾಸ್ ಇನ್ ನನ್ನ ಹೆಂಗೆ ಅಂದರೆ ಲೈಕ್ ಏನೋ ಸಿಂಪಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಐ ಹ್ಯಾವ್ ಅನ್ನೋಕ್ಕಿನ್ನ ಸಿಂಪಲ್ ಲೈಫ್ ನಂದೇ, ನಂದೊಂದು ಒಂದು ಓನ್ ವರ್ಲ್ಡಲ್ಲಿದ್ದೆ ನಾನು. ಐ ವಾಸ್ ಇನ್ ಟು ಲೈಕ್ ಆ್ಯಕ್ಟಿಂಗ್, ಅವಾಗೆಲ್ಲ ಒಂಚೂರು ಸಿನಿಮಾ ಇಂಡಸ್ಟ್ರಿಗೆ ಬರ್ತಿದ್ದಂಗೆ ಗಾಟ್ ಅ ಫ್ಲೋ ಅಪ್, ಏನೋ ಏನಂತಾರೆ ಆ್ಯಕ್ಟಿಂಗ್ ಚಾನ್ಸಸ್ ಎಲ್ಲ ಬಂತು ನನಗೆ. ಇಲ್ಲ ಈ ಥರ ಮಾಡ್ತಿರೋ, ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಫೋನ್ ಮಾಡ್ತಾ ಇದ್ರು, ಈ ಥರ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ. ನಾನು ನಂದೇ ಒಂದು ಝೂಮಲ್ಲಿದ್ದೆ, ಓಕೆ ನೀನು ಸಿನಿಮಾನೇ ರಿಲೀಸ್ ಆಗಿಲ್ಲ, ಅದು ಖುಷಿ ಅಲ್ವಾ? ಇನ್ನೂ ನನ್ನ ಸಿನಿಮಾನೇ ರಿಲೀಸ್ ಆಗಿಲ್ಲ, ಇನ್ನೂ ಜನರಿಗೆ ನಾನು ಯಾರು ಅಂತ ಇದು ಆಗೋಗಿನ ಮುಂಚೆನೇ ಇಷ್ಟೊಂದು ಬರ್ತದೆ. ಫುಲ್ ನಾನೇ ನಂದೊಂದು ಝೂಮಲ್ಲಿ ಇದ್ದೆ, ಪವನ್ದು ಹಂಗೆ ಕಾಲ್ ಬಂತು ನನಗೆ. ಸೊ ಅಪೇಕ್ಷಾ ಈ ಥರ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಇನ್ನೂ ಅವಾಗ ಡಬಲ್ ಇದು, ನಾನು ಫುಲ್ ಅವ್ರ ಹತ್ರನೂ ನಾನು ಫುಲ್ ಒಂಥರ ಏನಂತಾರೆ ಒಂದು ಸ್ವಲ್ಪ ಗೊತ್ತಲ್ಲಿ ಅಂದರೆ ಹಾಂ ಹಾಂ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡೆ ಮಾತಾಡಿದ್ದು ಆ್ಯಕ್ಚುಲಿ. ಬಟ್ ಅವ್ರಿಗೆ ಬೇರೆನೇ ಇದೆ, ಅವರು ಲೈಫಲ್ಲೇ ಒಂದು ಸಿನಿಮಾ ಮಾಡೋಣ ಅಂತ ಅವ್ರದ್ದು ಇದು, ನಾನು ಓಕೆ ಅಂತ ಅಂದೆ ಫಸ್ಟು. ಆಮೇಲೆ ಐ ವಾಸ್ ಡೂಯಿಂಗ್ ತಮಿಳ್ ಪ್ರಾಜೆಕ್ಟ್ ಅವಾಗ, ಚೆನ್ನೈಯಲ್ಲಿ ಜಾಸ್ತಿ ಇರ್ತಾ ಇದ್ದೆ, ನಂಗೆ ದಿನ ಕಾಲ್ ಬರೋದು ಅಲ್ಲ ಅದು ಅಲ್ಲಿ ಅಲ್ಲಿ ಇದು ಇದ್ದಾಗ. ಸೊ ಐ ವಾಸ್ ಇನ್ ಟು ಟೆಲಿವಿಷನ್ ಅವಾಗ. ಸೊ ಐ ವಾಸ್ ಡೂಯಿಂಗ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಒಂದು ಬಿಗ್ ಪ್ರೊಡಕ್ಷನ್ಗೆ. ಸೊ ಯೂಸ್ ಟು ಕಾಲ್ ಮಿ ಅಪ್ ಆಸ್ಕಿಂಗ್, ಇಲ್ಲ ಬಂದ್ರಾ ಬೆಂಗಳೂರಿಗೆ ಅಂದರೆ ನಾನು ಸರ್ ಇಲ್ಲ, ಅದು ಸ್ಕೆಡ್ಯೂಲ್ ತುಂಬ ಟೈಟ್ ಸ್ಕೆಡ್ಯೂಲ್. ನನಗೆ ಏನಾಗ್ಬಿಟ್ಟಿತ್ತು ಅಂದರೆ ಕನ್ನಡದಲ್ಲೊಂದು, ತಮಿಳಲ್ಲೊಂದು, ಆ್ಯಂಡ್ ಕಾಫಿ ತೋಟ ಶೂಟಿಂಗ್, ಈ ಥರ ಎಲ್ಲ ಇತ್ತು. ಸೊ ಐ ವಾಸ್ ನಾಟ್ ದ್ಯಾರ್ ಇನ್ ಬೆಂಗಳೂರು ಟೂ ಮಚ್. ಸೊ ಅಲ್ಲೇ ಜಾಸ್ತಿ ಇರ್ತಾ ಇದ್ದೆ. ಅವರು ಬಂದ್ರಾ ಬೆಂಗಳೂರಿಗೆ ಬಂದ್ರಾ, ನಾನು ಯೂಶ್ವಲಿ ಏನು ಅಂದ್ಕೊಂಡೆ, ಕತೆ ಹೇಳ್ತಾರಲ್ಲ ಅದಕ್ಕೆ ಕರಿತಾ ಇದ್ದಾರೇನೋ ಅಂದ್ಕೊಂಡು, ಸರ್ ನಾನಿನ್ನೂ ಬಂದಿಲ್ಲ, ನಾನು ಹಿಂಗೆ ಹೇಳಿದ್ದು ಅವರಿಗೆ, ಪವನ್ ಸರ್ ನಾನಿನ್ನೂ ಬಂದಿಲ್ಲ, ನಾನು ಬಂದಮೇಲೆ ಹೇಳ್ತೀನಿ ಅಂತ. ಮತ್ತೆ ನೆಕ್ಸ್ಟ್ ಡೇ ಕಾಲ್, ಮತ್ತೆ ನೆಕ್ಸ್ಟ್ ನನಗೆ ಒಂದು ಸರ್ಟನ್ ಮೊಮೆಂಟ್, ಏನಪ್ಪ ಇಷ್ಟು ಕಾಲ್ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಒಂದು ಥರ್ಡ್ ಡೇ ಕಾಲ್ ಮಾಡಿಬಿಟ್ಟು, ನೀವು ಬರ್ತೀರಾ, ನಾನೇ ಚೆನ್ನೈಗೆ ಬರಲಾ ಅಂತ. ಐ ವಾಸ್ ಲೈಕ್ ಏನು ಹೇಳ್ತಾ ಇದ್ದೀರಾ ನೀವು, ನನಗೆ ಗಾಬರಿ. ಮೋರ್ ದ್ಯಾನ್ ನನಗೆ ಏನಂದರೆ ನಂಗೆ ಭಯ ಇತ್ತು, ಮೋರ್ ದ್ಯಾನ್ ಎನಿಥಿಂಗ್ ಯು ವಾಸ್ ಲೈಕ್ ಅ ಡಿಮ್ಯಾಂಡಿಂಗ್, ನಾನು ಏನು ನಾನು ಬಂದ್ಬಿಡ್ಲಾ ಅಲ್ಲೇ, ನಾನು ಮಾಡ್ಬಿಡ್ಲಾ, ಏನೋ ವಿಸ್ ಲೈಕ್ ವಾಟ್, ನನಗೆ ಭಯ, ಏನಪ್ಪ ಹಿಂಗೆಲ್ಲ ಹೇಳ್ತಾರೆ. ನಾನು ಇಲ್ಲ ಇಲ್ಲ ಪ್ಲೀಸ್ ಗಿವ್ ಮಿ ಟೈಮ್, ನೆಕ್ಸ್ಟ್ ವೀಕ್ ಡೆಫಿನೆಟ್ಲಿ ಐಲ್ ಮೀಟ್ ಯು ಅಂತ. ಓಕೆ ಬಂದೆ, ಅವ್ರನ್ನು ಮೀಟ್ ಆದೆ, ಡೈರೆಕ್ಟಾಗಿ ಹಿಸ್ ಸೇಯಿಂಗ್ ಲೈಕ್ ಹಿಂದೆ ಇಲ್ಲ ಮುಂದೆ ಇಲ್ಲ, ಯು ಸಿಟ್ಟಿಂಗ್ ಲೈಕ್ ದಿಸ್ ಆ್ಯಂಡ್ ಸಡನ್ಲಿ ಯು ಆರ್ ಟೆಲಿಂಗ್ ಮೀ ಐಲ್ ಮ್ಯಾರಿ ಯು. ಐ ಲೈಕ್ ವಾಟ್, ಕತೆ ಹೇಳ್ತೀನಿ ಅಂತ ಕರೆಸಿ ಐ ವಿಲ್ ಮ್ಯಾರಿ ಯು, ಏನು ಹೇಳ್ಬೇಕು ನಾನು? ಆಮೇಲೆ ಸಿ ಐ ಹೀ ವಾಸ್ ಆಲ್ರೆಡಿ ಅ ನೋಟೇಬಲ್ ಡೈರೆಕ್ಟರ್ ಆ್ಯಂಡ್ ಆಲ್, ಏನು ರಿಯಾಕ್ಟ್ ಮಾಡಂಗೂ ಇಲ್ಲ, ನಾನು ಏನು ಹಿಂಗೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಫುಲ್ ಐ ವಾಸ್ ಲಿಟ್ರಲಿ ಶಿವರಿಂಗ್ ದ್ಯಾಟ್ ಡೇ. ಐ ಸೆಡ್ ಓಕೆ ಅಂದ್ಬಿಟ್ಟು ಸುಮ್ಮನೆ ಮನೆಗೆ, ನಾನು ಏನು ಮಾತಾಡಲಿಲ್ಲ, ಸುಮ್ಮನೆ ಮನೆಗೆ ಬಂದೆ. ಅವರಿಗೆ ನಾನು ಹೆಂಗೆ ಅನ್ನೋದು ಅರ್ಥ ಆಗೋಯ್ತು, ಬಿಕಾಸ್ ಹೀ ಗಾಟ್ ಟು ನೋ ಹೂ ಐ ಆಮ್ ಆ್ಯಂಡ್ ಆಲ್. ಅವ್ರಿಗೆ ಗೊತ್ತಾಗೋಯ್ತು ಇವಳ ಹತ್ರ ಮಾತಾಡಿದ್ರೆ ಏನೂ ಕೆಲಸ ಆಗಲ್ಲ, ಇವ್ರ ಫ್ಯಾಮಿಲಿ ಜೊತೆ ಮಾತಾಡಿದ್ರೇ ಆಗೋದಂತ. ನಂಗೆ ಇನ್ನೂ ನೆನಪಿದೆ, ಈ ಕಾಲ್ ಮಿ ದೊಡ್ಡ ಗಣೇಶ ಟೆಂಪಲ್ ಇದೆಯಲ್ಲ ಅಲ್ಲಿ ಕರೆದ್ರು, ಯಾ ಬಸವನಗುಡಿ ಅಲ್ಲಿ ಕರೆದ್ರು. ಹೋದೆ, ಕಾಲ್ ಮಾಡಿ ನಿಮ್ಮ ಅಮ್ಮಂಗೆ, ಕಾಲ್ ಯುವರ್ ಫಾದರ್ ಅವ್ರ ಮದರ್ ಅಂದ. ಅಸ್ ಲೈಕ್ ವಾಟ್ ಮಾಡಿ ನೀವು ಅಂತ ಮಾಡಿದೆ. ಈ ಥರ ಹೇಳಿ ನಾನು ನಿಮ್ಮ ಮಗಳನ್ನ ಮದುವೆ ಆಗಬೇಕು ಅಂತ. ನಾನು ಫುಲ್ ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ, ನಮ್ಮ ಮನೇಲಿ ಎಲ್ಲ ಉಲ್ಟಾ ಹೊಡೆಯುತ್ತೆ, ಬೇಡ ಅಂತಾರೆ, ಹಾಗೆ ಹಿಂಗೆ ಅಂತ ನಾನು ಅಂದ್ಕೊಂಡಿದ್ದೆ. ಮೈ ಮಾಮ್ ಡ್ಯಾಡ್ ವಾಸ್ ಸೋ ಹ್ಯಾಪಿ, ಲೈಕ್ ಓಕೆ ಆಗ್ಬಿಡಿ ಎಲ್ಲ ಹಿಂಗೆ. ನಾನು ಇಟ್ ವಾಸ್ ಆಲ್ ಲೈಕ್ ಏನೋ ಒಂದು ಹಿಂಗೆ, ಈಗ ಒಂದು ಫ್ಲೈ ಹಿಂಗೆ ಹೋಗ್ಬಿಟ್ರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್, ಇಷ್ಟೆಲ್ಲ ಸ್ಟೋರಿ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗಿ ವಿ ಆರ್ ಎಂಗೇಜ್ಡ್, ಡನ್. ದಿಸ್ ಈಸ್ ಹೌ ದ ಸ್ಟೋರಿ ಸ್ಟಾರ್ಟೆಡ್. ಸಾರಿ, ಒಪ್ಕೊಳ್ಳ ಒಪ್ಸ್ಬಿಟ್ರು ಅಂದ್ರೆ ದಟ್ ಸಾಫ್ಟ್ ಕಾರ್ನರ್ ಇವನ್ ಐ ಹ್ಯಾಡ್ ವೆನ್ ಹಿ ಪ್ರಪೋಸ್ ಮಿ. ಡೆಫಿನೆಟ್ಲಿ ಇಷ್ಟನೇ ಇಲ್ದಿದ್ರೆ ಐ ವುಡಂಟ್ ಹ್ಯಾವ್ ರಿಫರ್ಟೆಡ್ ಬ್ಯಾಕ್. ಇಷ್ಟ ಇತ್ತು, ಬಟ್ ಒಂದು ಸ್ವಲ್ಪ ಟೈಮ್ ತಗೊಂಡು ಅವರು ಹೆಂಗೆ ಏನು ಅನ್ನೋ ತಿಳ್ಕೊಬೇಕಲ್ಲ. ಸೊ ಐ ಜಸ್ಟ್ ಟುಕ್ ಅ ಟೈಮ್, ಬಟ್ ಅಷ್ಟು ಬೇಗ ಬೇಗ ಎಲ್ಲ ಆಗತ್ತೆ ಅಂತ ಅನ್ಕೊಂಡಿರಲಿಲ್ಲ. ದೆನ್ ಹಿ ಸೆಡ್ ಮೀ, ನನಗೆ ಒಂದೇ ಒಂದು ರಿಕ್ವೈರ್ಮೆಂಟ್ ಇದ್ದಿದ್ದು ಏನಂತಂದರೆ, ಸಿ ಐ ವಾಂಟೆಡ್ ಟು, ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಒಂದು ನನ್ನ ಲೈಫ್ನ, ಅಂದರೆ ನನಗೆ ನಮ್ಮ ತಂದೆ ಹೇಳ್ಕೊಟ್ಟು ಬಾಟ, ನಾವೇನು ಹಂಗಂತ ತುಂಬ ಇದ್ರ ಬ್ಯಾಕ್ಗ್ರೌಂಡಿಂದ ಬಂದಿದ್ದೀನಿ ಅಂತೇಳಿ, ನಾನು ಒಂದು ಡಿಸೆಂಟ್ ಫ್ಯಾಮಿಲಿ ಆ್ಯಂಡ್ ಆಲ್, ಬಟ್ ಇಂಡಿಪೆಂಡೆನ್ಸ್ ಹೇಳ್ಕೊಟ್ಟಿದ್ರು ನನ್ನ ತಂದೆ ನನಗೆ ಇಂಡಿಪೆಂಡೆಂಟ್, ಯಾಕಂದರೆ ನಾವಿಬ್ಬರು ಹೆಣ್ಮಕ್ಳು ಮನೆ, ಸೊ ಯು ಶುಡ್ ಬಿ ಅ ಇಂಡಿಪೆಂಡೆಂಟ್ ಅಂತ ನಂಗೆ ಹೇಳ್ಕೊಟ್ಟಿದ್ರು. ಸೊ ಹಂಗಾಗಿ ನನ್ನ ದಾರಿನ ಹುಡುಕೋಕ್ಕೆ ಕಷ್ಟಪಟ್ಟಿದ್ದೀನಿ. ಸೊ ಅದೆಲ್ಲ ಮಾಡ್ಕೊಂಡ್ಬಂದಾಗ ಸಮ್ವೇರ್ ಒಂದೊಂದು ರಿಕ್ವೈರ್ಮೆಂಟ್ ಇದ್ದಿದ್ದು ಏನಂತಂದರೆ, ನನಗೆ ಮುಂದೇನು
ಮೈ ಡ್ರೀಮ್ಸ್ ಮೈ ಐಡೆಂಟಿಟಿ ಐ ಡೋಂಟ್ ವಾಂಟ್ ಟು ಲೂಸ್ ಅಂತ ಅದೊಂದೇ ನಂದು ಇದ್ದಿದ್ದು. ಸೊ ಹಿ ಇಸ್ ಸೋ ಸಪೋರ್ಟಿವ್ ಫಾರ್ ದಟ್. ವಾಟ್ ಟೆಲ್ಸ್ ಅ ವಿಮೆನ್ ನೀಡ್ ಮೋರ್ ದ್ಯಾನ್ ದಿಸ್. ಅಂದರೆ ಅವ್ರು ಡೈರೆಕ್ಟರ್ ಆಗಿರೋದಕ್ಕೆ ಒಪ್ಕೊಂಡ್ರ ಇಲ್ಲ ಅವರೊಂದು ಒಳ್ಳೆ ಗುಣ ನೋಡಿ ಒಪ್ಕೊಂಡಿದ್ದೆ ಸರ್? ಡೈರೆಕ್ಟರ್ ಆಗಿದ್ದಕ್ಕೆ ನಿಜ ಒಪ್ಕೊಂಡೇ ಇರಲಿಲ್ಲ ನಾನು, ಯಾಕಂದರೆ ನನಗೆ ಇಷ್ಟು ಕೆಲಸ ಅಂದರೆ ಪ್ರಾಜೆಕ್ಟ್ಸ್ ಮಾಡಿದ್ದಕ್ಕೆ ನನಗೆ ಯಾವತ್ತು ಡೈರೆಕ್ಟರ್ನ ಮದುವೆ ಆಗಬಾರ್ದು ಅಂತಿತ್ತು, ನಿಜ ಹೇಳ್ತೀನಿ. ಅಂದರೆ ಇನ್ ಕೇಸ್ ನಾನು ಏನಾರ ಇಂಡಸ್ಟ್ರಿ ಅವ್ರನ್ನ ಮದುವೆ ಆದರೆ, ನಂಗೆ ಫಸ್ಟ್ ಆಫ್ ಆಲ್ ಆ ಥರ ಪ್ಲಾನ್ಸ್ ಇರಲಿಲ್ಲ, ಬೇರೆ ಬೇರೆ ಏನೋ ಪ್ಲಾನ್ಸ್ ಇತ್ತು. ಇನ್ ಕೇಸ್ ಮದುವೆ ಆದರೆ ಡೈರೆಕ್ಟರ್ನ ಬಿಟ್ಟು ಎಲ್ಲ ಯಾರು ಬೇರೆ ಯಾವ್ದಾರು ಇದ್ರೂ ಆಗ್ಬೋದು ಅಂತಿತ್ತು. ಬಟ್ ಡೆಸ್ಟಿನೇಷನ್ ನಂದು ಡೈರೆಕ್ಟರ್ ಜೊತೆನೆ ಮದುವೆ ಆಗಿದ್ದು. ನಾನು ಅದೇ ಹೇಳಿದ್ದೆ, ನೋಡಿ ನನಗೆ ಡೈರೆಕ್ಷನ್ ಡೈರೆಕ್ಟ್ರು, ಯಾಕಂದರೆ ಅವ್ರದೇ ಒಂದು ಥಾಟ್ಫುಲ್ ಪ್ರೊಸೆಸ್ಸು, ಅವ್ರದೇ ಒಂದು ವರ್ಡ್ ಇರುತ್ತೆ. ಆ ಇದರಲ್ಲಿ ಇಟ್ ಈಸ್ ಟೂ ಟಫ್ ಬಿಕಾಸ್ ಐ ಆಮ್ ಇನ್ ಟು ಆ್ಯಕ್ಟಿಂಗ್. ಅದು ತುಂಬ ಡಿಫ್ರೆಂಟ್ ಇದೆ ಅದಕ್ಕೂ ಇದಕ್ಕೂ. ನಾನು ಅದೇ ಹೇಳ್ದೆ, ಪವನ್ ಇಸ್ ಲೈಕ್ ನೀನು ಎಲ್ಲರೂ ನೋಡಿದಂಗೆ ಒಂದೇ ಥರ ಇರಲ್ಲ, ಅವ್ರದೇ ಆದಂತ ಇರುತ್ತೆ. ಯು ವಿಲ್ ಎಂಜಾಯ್ ಯುವರ್ ಲೈಫ್, ಡೋಂಟ್ ವರಿ ಅಬೌಟ್ ಇಟ್, ಐ ಆಮ್ ಗ್ಯಾರಂಟಿ ಫಾರ್ ದ್ಯಾಟ್ ಅಂತ. ನಿಮಗೆ ಟೈಮ್ ಕೊಡ್ತಾರಾ ಇವಾಗ? ಅಂದರೆ ತುಂಬ ಬಿಸಿ ಇರ್ತಾರೆ ಕೂಡ. ಹಾಂ, ದಟ್ ಈಸ್ ವಾಟ್ ದಟ್ ಈಸ್ ಅ ಪ್ಲಸ್ ಥಿಂಗ್. ಯಾಕಂತಂದರೆ ನಾವು ಒಂದೇ ಫೀಲ್ಡ್ ಅವ್ರು ಆಗಿರೋದ್ರಿಂದ ಇದು ಒಂದು ನಮ್ಗೆ ಹೊಂದಾಣಿಕೆ ಇದೆ. ಈಗ ಬೇರೆ ಬೇರೆ ಆಗಿದ್ರೆ ಡೆಫಿನೆಟ್ಲಿ ಈಗ ಒಂದು ಕಾನ್ಫ್ಲಿಕ್ಟ್ಸ್ ಬರ್ತಾ ಇತ್ತೇನೋ. ಸಮಟೈಮ್ಸ್ ಒಂದು 15 ದಿನ ಮೀಟೇ ಆಗಿರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಇಲ್ಲೇ ಇರ್ತೀವಿ, ಒಂದೊಂದು ಸರಿ ಹೆಂಗೆ ಅಂದರೆ ಬರೋದು ಮಲಗೋದು, ನಮ್ಮದು ಏನೋ ಬೇರೆ ಕೆಲಸ ಇರುತ್ತೆ, ಅವ್ರದ್ದು ಈಗ ಮುಂಬೈಯಲ್ಲಿ ಕೆಲಸ ಅಂದರೆ ಬಿಕಾಸ್ ಆಫ್ ಹಿಸ್ ನೆಕ್ಸ್ಟ್ ಪ್ರಾಜೆಕ್ಟ್, ಹಿಂದಿ ಸಿನಿಮಾ ನಡೀತಾ ಇರೋದ್ರಿಂದ ಇಲ್ಲಿ ನಾನು ಹ್ಯಾಂಡಲ್ ಮಾಡಬೇಕಾಗತ್ತೆ ಅಂದ್ಬಿಟ್ಟು ನಾನು ಇಲ್ಲಿರ್ತೀನಿ, ಅವ್ರು ಅಲ್ಲಿರ್ತಾರೆ, ಒಂದು 15 ದಿನ ನಾವು ಮೀಟೇ ಆಗಿರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಈ ಸರಿ ಅಂತೂ ಸಿ ವಿ ಡಿಂಟ್ ಈವನ್ ಸೆಲೆಬ್ರೇಟ್ ಅವರ್ ಆನಿವರ್ಸರಿ, ನಿನ್ನೆ ಮುಗಿತು ಹಿಂಗೆ. ಸೊ ಇಟ್ಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಒಂದೇ ಫೀಲ್ಡ್ ಅವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು, ಯಾಕಂದ್ರೆ ಕೆಲಸನೇ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸ್ಟಾರ್ ಡೈರೆಕ್ಟರ್ ಪವನ್ ಸರ್ ಇದ್ದಾರೆ, ಪ್ರಮೋಷನ್ ಎಷ್ಟು ಕಷ್ಟ ಅನಿಸುತ್ತೆ ನಿಮಗೆ? ಅಂದ್ರೆ ಒಂದು ಹೊಸ ಟೀಮ್ ಕೂಡ. ನನಗೆ ಒಂದು ಅರ್ಥ ಆಗಿದ್ದೇನು ಅಂತಂದರೆ, ಇದರಲ್ಲಿ ನಾವು ಸ್ಟಾರು ಇಷ್ಟು ಹೆಸರು ಮಾಡಿದ್ದೀವಿ ಅದೆಲ್ಲ ಸುಳ್ಳು ಸರ್. ಯಾಕಂದರೆ ನಾವು ಏನು ಇವತ್ತು ಒಂದು ಪ್ರಾಡಕ್ಟ್ನ ರೆಡಿ ಮಾಡ್ತೀವಿ ಅದೇ ಫಸ್ಟ್ ಸಿನಿಮಾ ಇದ್ದಂಗೆ. ಅಂದರೆ ಇವತ್ತು ನಾವು 10 ಸಿನಿಮಾ ಮಾಡಿದ್ರು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಹೋದಾಗ ಅದು ನಮಗೆ ಫಸ್ಟ್ ಸಿನಿಮಾ ಇದೆ. ಯಾಕಂದರೆ ಎಲ್ಲಾನು ಒಂದು ಡಿಫ್ರೆಂಟ್ ಅಪ್ರೋಚ್ ಇರುತ್ತೆ ಎಲ್ಲದಕ್ಕೂ. ಸೊ ಈಗ ಕಮರ್ಷಿಯಲ್ ವೇ ಆಗಿ ಅದು ಒಂದು ಡಿಫ್ರೆಂಟ್ ಪ್ರಮೋಷನ್ ಸ್ಟ್ರಾಟಜಿ ಇರುತ್ತೆ. ನಾವೂ ಈ ಸಿನಿಮಾ ಮಾಡಬೇಕಾದ್ರೆ ನಾವು ಇದೇನೋ ನ್ಯಾಷನಲ್ ಅವಾರ್ಡ್ಗೋಸ್ಕರ ಮಾಡಿರುವಂಥ ಸಿನಿಮಾ ಅಲ್ಲ, ನಾವು ಸಿನಿಮಾ ಅಂತ ಮಾಡಿದ್ವಿ. ದಟ್ ಕಂಟೆಂಟ್ ವಾಸ್ ಲೈಕ್ ದ್ಯಾಟ್ ಆ್ಯಂಡ್ ಅದಕ್ಕೋಸ್ಕರ ನಮಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದು. ಸೊ ಹೀಗಾಗಿ ಪ್ರಮೋಷನ್ ಅಂತಂದರೆ ನಾವು ಏ ನೆವರ್ಲೆಸ್ ಯಾವುದು ಈ ಕಮರ್ಷಿಯಲ್ ಸಿನಿಮಾ ನಾವು ಹೇಗೆ ಬೇರೆ ನಮ್ಮ ಸಿನಿಮಾ ಪ್ರಮೋಟ್ ಮಾಡ್ತೀವಿ ಅದೇ ರೀತಿಯೇ ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ರಿಸ್ಕ್ ತೊಗೊಂಡು ನಾವು ಈ ಪ್ರಮೋಷನ್ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಪ್ರಯತ್ನನೇ ಪಡದೆ ನಾವು ಇನ್ನೊಬ್ರಿಗೆ ಬ್ಲೇಮ್ ಮಾಡೋಕ್ಕಾಗಲ್ಲ. ಅಂದರೆ ಸ್ಪೆಷಲಿ ನಮ್ಮ ಸಿನಿಮಾ ಸೋತು ಹಂಗೆ ಹಿಂಗೆ ಅಂತೆಲ್ಲ ಮಾಡಿದ್ರೆ, ನಾವು ಪ್ರಯತ್ನನೇ ಪಟ್ಟಿಲ್ಲ ಸಿನಿಮಾ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತಂದರೆ ಆ ಬ್ಲೇಮ್ ಹೆಂಗೆ ಮಾಡೋಣ? ಯಾಕಂತಂದರೆ ಅದೊಂದು ಇದೆ, ನ್ಯಾಷನಲ್ ಅವಾರ್ಡ್ ಬಂದಿದೆ. ನನಗೆ ಇದು ಈಗೀಗ ರೀಸೆಂಟಾಗಿ ನ್ಯಾಷನಲ್ ಅವಾರ್ಡ್ ಬಂದ ಮೇಲೆ ಇದನ್ನು ಕೇಳ್ಬಿಟ್ಟೆ. ನ್ಯಾಷನಲ್ ಅವಾರ್ಡ್ ಅಂದ ತಕ್ಷಣ ಅದರದೇ ಒಂದು ಕ್ಯಾಟಗರಿ ಇರುತ್ತೆ, ಸ್ವಲ್ಪ ಸ್ಲೋ ಸಿನಿಮಾ, ಬೋರಿಂಗ್ ಸಿನಿಮಾ, ಗ್ಲ್ಯಾಮರಸ್ ಇರಲ್ಲ, ಅದಕ್ಕೆ ಜನರು ಇಷ್ಟಪಡಲ್ಲ ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಬಟ್ ನಮ್ಮ ಟ್ರೇಲರ್ ಲಾಂಚ್ ಆದಮೇಲೆ ಎಷ್ಟೊಂದು ಜನ ನಮಗೆ ಕಾಲ್ ಮಾಡಿ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ, ಕಮರ್ಷಿಯಲ್ ಥರ ಇದೆ ಆ್ಯಂಡ್ ಕ್ಯೂರಿಯಾಸಿಟಿ ಇದೆ, ನೋಡಬೇಕು ಅನ್ನಿಸ್ತಾ ಇದೆ ಅಂತ ಹಂಗೆ. ಅಂದರೆ ಅದೊಂದು ಇದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನನಗೇನಂದರೆ ಈ ಥರ ಸಿನಿಮಾಸ್ ನೋಡಲಿ ಜನರು, ನಾವು ನೋಡೋ ಅಭ್ಯಾಸ ಮಾಡಿಸಿದ್ರೆ ಡೆಫಿನೆಟ್ಲಿ ನೋಡೇ ನೋಡ್ತಾರೆ. ಯಾಕಂದರೆ ಈಗ ಕೋವಿಡ್ ಆದಮೇಲೆ ಎಸ್ಪೆಷಲಿ ಸಿನಿಮಾಗಳನ್ನು ನೋಡೋ ರೀತಿನೇ ಬೇರೆ ಆಗೋಗಿದೆ. ಈ OTTಲಿ ನೋಡ್ತೀವಿ ನಾವೀಗ, ನೋಡಿ ಸುಮ್ಮನೆ ಕೂತಿರ್ತೀವಿ ಅಂದರೆ ಫ್ರೀಯಲ್ಲಿ, ಅಂದರೆ ಒಂದು ಸಬ್ಸ್ಕ್ರಿಪ್ಷನ್ ಆಮೇಲೆ ಫ್ರೀಯಲ್ಲಿ ನೋಡೋದಂದ್ಬಿಟ್ಟು ಖಾಲಿ ಗೊತ್ತಾಗ ಸುಮ್ಮನೆ ಯಾವುದೋ ಒಂದು ಸಿನಿಮಾ ನೋಡಲ್ವಾ ನಾವೀಗ ಹಾಗೆ. ಅದರಿಂದನೂ ಏನೋ ಒಂದು ಇರುತ್ತೆ, ಆ ಸಿನಿಮಾ ನೋಡಿ ಇಷ್ಟು ಚೆನ್ನಾಗಿದೆ ಇದು ನೋಡೇ ಇಲ್ಲ, ನಾನೇ ಎಷ್ಟೊಂದು ಸಿನಿಮಾ ಹಂಗೆ ನೋಡಿದ್ದೀನಿ. ಯಾಕಂದರೆ ಥೇಟ್ರ್ ರಿಲೀಸೇ ಆಗಿಲ್ಲ, ಅಲ್ಲಿ ಕೂತು ನೋಡಿದಾಗ ಏ ಈ ಸಿನಿಮಾ ಯಾಕೆ ಇವ್ರು ಥೇಟ್ರ್ ರಿಲೀಸ್ ಮಾಡಿಲ್ಲ ಅನಿಸ್ಬಿಡ್ತು. ಹಾಗೆ ನಾವು ಅಟ್ಲೀಸ್ಟ್ ಟ್ರೈ ಅರ ಮಾಡೋಣ, ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಟ್ಸ್ ಆಮೇಲೆ ಇನ್ನೂ ಒಂದು ನಾನು ಹೇಳೋದು ನನ್ನ ವೈಯಕ್ತಿಕ, ಇದು ಯಾರಿದಿಲ್ಲ ನನ್ನ ವೈಯಕ್ತಿಕ, ಯಾವ ಸಿನಿಮಾ ಈಗ ಇಷ್ಟು ದೊಡ್ಡ ಬಜೆಟ್ಟು ಅದು ಇದು ಅಂದ್ಕೊಂಡು ಮಾಡಿರ್ತಾರೆ? ಇಟ್ಸ್ ಆಲ್ ಅಬೌಟ್ ಆಡಿಯನ್ಸ್ ಸರ್, ಅವ್ರ ಗೆಲ್ಸೋದು ಅವ್ರ ಕೈಯಲ್ಲಿದೆ. ಒಂದೊಂದ್ಸರಿ ಅಂಥ ಸಿನಿಮಾನೇ ಸೋತು ಹೋಗ್ತವೆ. ಇನ್ನೇನೋ ಎಲ್ಲ ಕೆಲ ಲೀಸ್ಟ್ ಎಕ್ಸ್ಪೆಕ್ಟೇಷನ್, ಅಯ್ಯೋ ಒಂದು ಸಿನಿಮಾ ಮಾಡಿದ್ವಿ ಹೆಂಗಾರ ಮಾಡಿ ರಿಲೀಸ್ ಮಾಡಿಬಿಡೋಣ ಅಂತ ಮಾಡಿರ್ತಾರೆ, ಅವೇ ಗೆದ್ದುಬಿಟ್ಟಿರ್ತವೆ ಹಿಂಗೆ. ಸೊ ಯು ಡೋಂಟ್ ನೋ, ಇಟ್ ಈಸ್ ಆಲ್ ಅಬೌಟ್ ಸಿನಿಮಾ, ಇಟ್ ಈಸ್ ಆಲ್ ಅಬೌಟ್ ಲಕ್. ಸೊ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್, ಅವ್ರು ಇಷ್ಟಪಟ್ಟರೆ ಸಿನಿಮಾ ಗೆದ್ದಂಗೆ, ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಸಿನಿಮಾ ಸೋತಂಗೆ. ಇದು ಯಾರ ಮೇಲೂ ಬ್ಲೇಮ್ ಹಾಕಂಗಿಲ್ಲ ನಾವು. ಸೊ ರಿಸ್ಕ್ ತೊಗೊಂಡು ನಮ್ಮ ಪ್ರಯತ್ನ ಮಾಡಬೇಕು ನಾವು ತೋರ್ಸೋಕ್ಕೆ, ಈ ಥರ ಸಿನಿಮಾ ಮಾಡಿದ್ದೀವಿ ನೋಡಿ. ಯಾಕಂದರೆ ಈಗ ಡೊಳ್ಳು ಅಂತಂದರೆ ಹಾಂ ನ್ಯಾಷನಲ್ ಅವಾರ್ಡ್ ಬಂತಲ್ಲ, ಈ ಲೆವೆಲಿಗಂದು ಸೌಂಡ್ ಆಗ್ತಾ ಇದೆ ಈಗ. ಸೊ ಹಾಗೆ ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಯಾರು ಡಿಸಪಾಯಿಂಟ್ ಅಂತೂ ಆಗಲ್ಲ ಈ ಸಿನಿಮಾ ನೋಡಿ.